ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಅಡುಗೆ ಮನೆ ವ್ಲಾಗ್ಸ್. ನಾನು ಯಾವ ರೀತಿ ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದೆ ಅಂತ ನೋಡೋಣ ಬನ್ನಿ. ನಾವು ಎಲ್ಲರೂ ಲೇಡೀಸ್ ಎಲ್ಲ ಸೇರಿಕೊಂಡು ರಂಗೋಲಿನ ಬಿಟ್ಟು ಈ ರೀತಿ ಡೆಕೋರೇಷನ್ನ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ರಂಗೋಲಿ ತುಂಬಾ ಲುಕ್ಕಾಗಿ ಎದ್ದು ಕಾಣಿಸ್ತಾ ಇತ್ತು. ಈ ರೀತಿ ರೆಡಿ ಮಾಡಿದ್ದು ನಮ್ಮ ಬಿಲ್ಡಿಂಗಲ್ಲಿ ಇರೋರೆಲ್ಲರೂ ಸೇರಿಕೊಂಡು ಮಾಡೋಣ, ಒಟ್ಟಿಗೆ ಅಮೌಂಟ್ ಕಲೆಕ್ಟ್ ಮಾಡಿ ಅಂತ ಪ್ರಿಪೇರ್ ಮಾತಾಡಿಕೊಂಡು ಪ್ರಿಪೇರ್ ಮಾಡಿದೋ. ಮತ್ತು ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಈ ರೀತಿ ಬಲೂನ್ ಡೆಕೋರೇಷನ್ ಮಾಡಿ ಹೊರಗಡೆ ಎಲ್ಲ ಈ ರೀತಿ ಊಟಕ್ಕೆ ಎಲ್ಲ ರೆಡಿ ಮಾಡಿದ್ರು ಅವರು. ಮಕ್ಕಳಂತೂ ಬೆಳಿಗ್ಗೆಯಿಂದನೇ ರೆಡಿಯಾಗಿ ತುಂಬ ಎಂಜಾಯ್ ಮಾಡಿಕೊಂಡು ಕಾಯ್ತಾಯಿದ್ರು. ಮೊದಲಿಗೆ ನಾವೇನು ಮಾಡಿದೋ ಅಂದರೆ ಫಸ್ಟು ಅಡುಗೆಗೆ ಬಂದು ಹೊರಗಡೆಯಿಂದ ಪನ್ನೀರ್ ಗ್ರೇವಿ ಹಾಗೆ ರೋಟಿನ ಬುಕ್ ಮಾಡಿದ್ದು. ಮತ್ತು ವೆಜ್ ಬಿರಿಯಾನಿ ಮಾಡೋಣ ಅದ್ರ ಜೊತೆಗೆ ಅಂತ ಎಲ್ಲರೂ ಸೇರಿಕೊಂಡು ವೆಜ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಒಟ್ಟಿಗೆ ಮಾಡೋದ್ರಿಂದ ಮಕ್ಕಳಲ್ಲೂ ಖುಷಿ ಕೊಡುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ತುಂಬ ಖುಷಿಯನ್ನು ಸಿಗುತ್ತೆ. ನೋಡಿ, ಈ ರೀತಿಯಾಗಿ ವೆಜ್ ಬಿರಿಯಾನಿನ ರೆಡಿ ಮಾಡಿದ್ದು. ಫಸ್ಟ್ ಟೈಮ್ ನಾವು ಈ ರೀತಿ ದೊಡ್ಡ ಅಡುಗೆ ಮಾಡಿದ್ದು, ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು. ವೆಜ್ ಬಿರಿಯಾನಿ ಹಾಗೆ ಮೊಸರು ಬಜ್ಜಿ ಮತ್ತು ಹಪ್ಪಳ ಸೈಡ್ಸ್ ಎಲ್ಲ ಮನೆಯಲ್ಲೇ ರೆಡಿ ಮಾಡೋಣ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರೆ ಬೇಗನೂ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ರೆಡಿ ಮಾಡಿದ್ದು. ಮಕ್ಕಳಿಗೂ ಕೂಡ ಈ ರೀತಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಬಿಲ್ಡಿಂಗಲ್ಲಿ ಇರೋರೆಲ್ಲರೂ ಕೂಡ ಅಮೌಂಟ್ನ ಕಲೆಕ್ಟ್ ಮಾಡಿ ಎಲ್ಲರ ಮನೆಯಿಂದ ಈ ರೀತಿ ಪ್ರಿಪೇರ್ ಮಾಡಿಕೊಂಡೋ. ನಾವು ಮೊದಲಿಗೆ ನಾವು ಅಡುಗೆನ ಎಲ್ಲ ಮಾಡಿಕೊಂಡು ಡೆಕೋರೇಷನ್ ಎಲ್ಲ ಮಾಡಿದೋ. ಅದಾದಮೇಲೆ ನಾವೆಲ್ಲರೂ ರೆಡಿಯಾಗಿ ಹೋದೋ. ಮಕ್ಕಳಿಗೆ ಫಸ್ಟು ಎಲ್ಲ ಮಕ್ಕಳಿಗೂ ಊಟ ಮಾಡಿಸಿ ಅವ್ರನ್ನ ಆಟ ಆಡೋಕ್ಕಂತ ಬಿಟ್ಟು ನಂತರ ಫ್ಯಾಮಿಲಿ ನಾವೆಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಫಸ್ಟ್ ಟೈಮ್ ನಾನು ಈ ರೀತಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದು. ಮಕ್ಕಳೆಲ್ಲ ಊಟ ಮಾಡಿ ಡ್ಯಾನ್ಸ್ ಮಾಡಿಕೊಂಡು 12 o'clock ಕೇಕ್ ಕಟ್ ಮಾಡೋಣ ಅಲ್ಲಿವರೆಗೂ ಟೈಮ್ ಪಾಸ್ ಮಾಡ್ತಾಯಿದ್ರು ಮಕ್ಕಳು ಡ್ಯಾನ್ಸ್ ಮಾಡಿಕೊಂಡು. ನೋಡಿ, ಈ ರೀತಿ ಡಕ್ ಹಾಕ್ಕೊಂಡು ಸಾಂಗ್ ಎಲ್ಲ ಪ್ಲೇ ಮಾಡಿದರು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಗ್ರೂಪ್ ಮಾಡಿಕೊಂಡಿದ್ರು, ಒಬ್ಬೊಬ್ಬರು ಒಂದೊಂದು ಸರಿ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನ ಮಗ ಅಂತೂ ಜೋಡಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದ. ಅವರಿಬ್ಬರು ಫುಲ್ ಫ್ರೆಂಡು, ಮನೆ ಹತ್ರ ಇದ್ದರು ಅಷ್ಟೇ, ಅಂಗನವಾಡಿಗೆ ಹೋಗುವಾಗಲೂ ಅಷ್ಟೇ ಫ್ರೆಂಡು ಫ್ರೆಂಡು ಅಂತ ಇಬ್ಬರು ಜೊತೆಲೇ ಇರ್ತಾರೆ. ಈ ರೀತಿ ಅವರಿಬ್ಬರು ಜೊತೆಲೇ ಇಕ್ಕೊಂಡು ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಚಿಕ್ಕ ಮಕ್ಕಳು ಈ ರೀತಿ ಡ್ಯಾನ್ಸ್ ಮಾಡೋದೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೂ ಕೂಡ ಎಂಜಾಯ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಮಕ್ಕಳಿಗೂ ಕೂಡ ಮಕ್ಕಳ ಜೊತೆ ಬೆರೆತರೆ ಅವರು ಕೂಡ ಸ್ವಲ್ಪ ಚುರುಕಾಗ್ತಾರೆ. ಈ ರೀತಿ ಎಂಜಾಯ್ಮೆಂಟ್ ಅನ್ನೋದು ತುಂಬ ಮುಖ್ಯ. ಆ ರೀತಿ ಡ್ಯಾನ್ಸ್ ಮಾಡಿ ಮುಗಿಸೋ ಅಷ್ಟರಲ್ಲಿ 12 o'clock ಆಗೇ ಹೋಗಿತ್ತು. ಹಂಗೂ ಹಿಂಗೂ ಅಂದ್ಕೊಂಡು 12 o'clockಿಗೆ ನಾವು ಈ ರೀತಿ ಕೇಕ್ನ ಬುಕ್ ಮಾಡಿದ್ವಿ. ಮಕ್ಕಳ ಕೈಯಲ್ಲಿ ಈ ರೀತಿ ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆಲ್ಲ ಕೇಕ್ನ ತಿನ್ನಿಸ್ತಿದ್ರು. ನಂತರ ಮಕ್ಕಳ ಜೊತೆ ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡ್ವಿ ಎಲ್ಲರೂ. ನಂತರ ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ಹಾಗೆ ನಾವೆಲ್ಲ ಲೇಡೀಸ್ ರೆಡಿಯಾಗಿದ್ದೋ ಅಲ್ವಾ, ನಾವೆಲ್ಲ ಒಂದು ಟ್ರಿಪ್ ಗ್ರೂಪ್ ಫೋಟೋನ ತೆಗೆಸ್ಕೊಂಡು ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದೋ. ಕೇಕ್ ಎಲ್ಲ ತಿಂದು ಆಮೇಲೆ ಫೋಟೋಗಳನ್ನ ಈ ರೀತಿ ತೆಗೆಸ್ಕೊಂಡು ಆಮೇಲೆ ಕಪಲ್ಸ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎಲ್ಲ ಅವ್ರವ್ರ ಕಪಲ್ಸ್ ಜೊತೆ ಒಂದೊಂದು ಫೋಟೋನ ತೆಗೆಸ್ಕೊಂಡ್ವಿ.
ನಂತರ ದೊಡ್ಡವರೆಲ್ಲ ಕೇಕ್ ಎಲ್ಲ ತಿಂದಾದ್ಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡ್ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಸ್ವಲ್ಪ ಎಂಜಾಯ್ ಮಾಡೋಣ ಡ್ಯಾನ್ಸ್ ಮಾಡಿಕೊಂಡು ಅಂತ ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡಿ, ಈ ರೀತಿ ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ರು. ನಾನು ಅವ್ರ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ನ್ಯೂ ಇಯರ್ ಸೆಲೆಬ್ರಿಟಿ ವರ್ಷ. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಎಂಜಾಯ್ಮೆಂಟ್ ಅನ್ನೋದು ತುಂಬಾ ಕಮ್ಮಿ, ಬೆಳಿಗ್ಗೆ ಸಂಜೆ ಕೆಲಸನೇ. ಹಾಗಾಗಿ ಈ ರೀತಿ ನ್ಯೂ ಇಯರಲ್ಲಿ ಆಗಿರ್ಬೋದು, ಈ ರೀತಿ ಹಬ್ಬ ಹುಣ್ಮೇಲೆ ಎಂಜಾಯ್ಮೆಂಟ್ ಅನ್ನೋದಿದ್ದರೆ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಗಂಡಸರೆಲ್ಲ ಸೇರಿಕೊಂಡು ಈ ರೀತಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡಿದ್ರು. ಅವರು ಕೂಡ ಮಕ್ಕಳ ಜೊತೆ ಕುಣಿತಾ ಮಕ್ಕಳಾಗಿದ್ದರು. ಹಾಗಾಗಿ ನೋಡ್ತಾ ನಾವು ಕೂಡ ತುಂಬ ಖುಷಿಪಟ್ಟು ಈ ರೀತಿ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದೆ ಈ ವರ್ಷ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.